ಏನಮ್ಮ ಅಪ್ಪ ಹೋಗಿ ಎಷ್ಟೊತ್ತಾಯ್ತು ಇನ್ನೂ ಬರ್ಲಿಲ್ವಲ್ಲ? ಯಾಕೆ ಹೀಗೆ ಆತ್ರ ಪಡ್ತೀಯ? ಹೋಗಿದ್ ಕೆಲ್ಸ ಮುಗಿಸಿ ಮಾತಾಡಿ ನಿಶ್ಚಯ ಮಾಡ್ಕೊಂಡ್ ಬರ್ಬೇಕಲ್ಲ. ಒಂದು ಲೋಟ ನೀರ್ ಕೊಡಮ್ಮ. ಏನು ಅಂದ್ರೆ ಹೋದ ಕೆಲ್ಸ ಏನಾಯ್ತು? ಏನು ಅಂದ್ರೆ ಹೋದ ಕೆಲ್ಸ ಏನಾಯ್ತು ಅಂದೆ. ಒಂದು ತಿಂಗಳಲ್ಲಿ 25,000 ರೂಪಾಯಿ ಕೊಟ್ಟು ಬಿಟ್ರೆ ನಮ್ ಲಕ್ಷ್ಮಿ ಮದುವೆ ವಿಜೃಂಭಣೆಯಿಂದ ನಡೆಯುತ್ತೆ. 25,000 ರೂಪಾಯಿ ಪಟೇಲ್ ದೊಡ್ಡ ಮನಸ್ಸು ಮಾಡಿ ನಮಗೋಸ್ಕರ 75,000 ರೂಪಾಯಿ ಇದ್ದಿದ್ದನ್ನ 25,000 ರೂಪಾಯಿ ಇಳಿಸಿದ್ದಾರೆ. ಅದು ಅಲ್ಲದೆ ಒಂದ್ ತಿಂಗಳು ಟೈಮ್ ಬೇರೆ ಕೊಟ್ಟಿದಾರಲ್ಲ. ಟೈಮ್ ಕೊಟ್ಟಿರೋದ ಟ್ಯಾಕ್ಸ್ ಕೇಳಿರೋದ? 25,000 ರೂಪಾಯಿ ನಮ್ ಜನ್ಮ ಪೂರ ಕಷ್ಟಪಟ್ಟರು ಸೇರ್ಸಕ್ಕಾಗಲ್ವಲ್ರಿ? ಅದ್ ಸರಿ, ಇದಕ್ಕಿಂತ ಅವ್ರ ಹತ್ರ ಇನ್ನೇನ್ ಸಹಾಯ ಕೇಳಕ್ಕಾಗುತ್ತೆ ಹೇಳು. ಈಗ ಸುಮ್ನೆ ಯೋಚನೆ ಮಾಡ್ತಾ ಕೂತ್ಬಿಟ್ರೆ ಹೇಗೆ ಅಂತ? ಇನ್ನು ನಾನು ಏನ್ ಮಾಡುತ್ತೀಯ? ನಾ ಹೇಳ್ದಂಗೆ ಕೇಳಿ ಅಂದ್ರೆ ಏನು ಅಂದ್ರೆ ನಿಮ್ ಹತ್ರ ಓದ್ತಿದ್ ಹುಡುಗರೆಲ್ಲ ಇವತ್ತು ಒಳ್ಳೊಳ್ಳೆ ಸ್ಥಾನದಲ್ಲಿ ಇದ್ದಾರೆ ಅಂತ ಅವತ್ತು ಹನುಮಂತು ಹೇಳ್ತಿದ್ನಲ್ಲ, ಆ ಹುಡುಗರನ್ನೆಲ್ಲ ನೋಡಿ ನನ್ ಮಗಳ ಮದ್ವೆ ನಿಶ್ಚಯ ಆಗಿದೆ, ನೀವೆಲ್ಲ ಹಣ ಕೊಟ್ಟು ಸಹಾಯ ಮಾಡ್ರಪ್ಪ ಅಂತ ಕೇಳಿದ್ರೆ ಕೊಡಲ್ವಾ? ಏನೇ ಅವರೆಲ್ಲ ನನ್ನ ಓದಿದ್ದೆ ತಪ್ಪ, ಆ ಒಂದ್ ತಪ್ಪಕ್ಕೋಸ್ಕರ ನನ್ನ ಸಂಸಾರದ ಭಾರವೆಲ್ಲ ಅವರೇ ಹೊತ್ಕೋಬೇಕ? ಇದ್ರಲ್ಲಿ ಏನ್ರಿ ಭಾರ ಇದೆ? ಕೃಷ್ಣ ಪರಮಾತ್ಮನ ಕುಚೇಲ ಹೋಗಿ ನೋಡಿದ್ಮೇಲೆನೆ ಕೃಷ್ಣ ಅವನಿಗೆ ಸಹಾಯ ಮಾಡಿತ್ತು. ನಮ್ ಕಷ್ಟ ಅವ್ರಿಗೆ ಹೇಗ್ ಗೊತ್ತಾಗ್ಬೇಕು? ಕೇಳಿ ಇದ್ರೆ ಏನು ಸಿಕ್ಕಲ್ಲ. ಮಗು ಹತ್ರನೇ ತಾಯಿ ಮಗು ಹಾಲು ಕೊಡೋದು ಗೊತ್ತಾಯ್ತಾ? ಹಾಯ್ ಲಕ್ಷ್ಮಿ, ನಿನ್ನನ್ನೇ ಹುಡುಕ್ತಾ ಬಂದೆ. ನನ್ನನ್ನು ಹುಡುಕೋ ಮನ್ಸು ಇದೆಯಾ ನಿಮ್ಗೆ? ಮನ್ಸಿಲ್ದೆ ಇದ್ದಿದ್ರೆ ನಿನ್ನನ್ನು ಪ್ರೀತಿಸ್ತಾನೆ ಇರ್ಲಿಲ್ಲ. ಆ ಪ್ರೀತಿಗೋಸ್ಕರ ನಿನ್ನ ನಿಮ್ಮಪ್ಪ 25,000 ರೂಪಾಯಿ ಸುಂಕ ಕಟ್ಬೇಕು ಅಂತ ಹೇಳಿರೋದು. ಅಪ್ಪ ಸುಂಕ ಕಟ್ಬೇಕು ಅಂತ ಹೇಳಿದ್ರೆ ಮಗ ಒಪ್ಕೋಬೇಕು ಅಂತಿದ್ಯೇನ? ಲಕ್ಷ್ಮಿ, ಈಗ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು? ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ? ನನ್ನ ಕತ್ತಲ್ಲಿ ತಾಳಿ ಬೀಳ್ಬಹುದು, ಆದ್ರೆ ನಮ್ಮನ್ನ ಹೆತ್ತವರು ಈ ಊರ್ನಲ್ಲಿ ತಲೆ ಎತ್ತಿ ನಡೆಯೋ ಹಾಗಿಲ್ಲ. ನಾವು ಬಾಳ್ಬೇಕು ಅಂತ ನಮ್ಮನ್ನ ಬೆಳೆಸ್ತವ್ರ ಬಾಳ್ನ ಹಾಳು ಮಾಡಬಾರ್ದು. ಲಕ್ಷ್ಮಿ, ಹಾಗಾದ್ರೆ ನಿನ್ನ ನಿರ್ಧಾರ ಏನು? ಎಲ್ರಿಗೂ ಅಕ್ಷರದಾನ ಮಾಡೋ ನಮ್ ತಂದೆ ನನ್ನ ಮದ್ವೆಗೋಸ್ಕರ ಯಾರ ಹತ್ರನೂ ಭಿಕ್ಷೆ ಬೇಡೋದ್ ಬೇಡ. ನೀವು ತಕ್ಷಣ ಬೇರೆ ಯಾರನ್ನಾದ್ರೂ ನೋಡಿ ಮದ್ವೆ ಮಾಡ್ಕೊಳ್ಳಿ. ಲಕ್ಷ್ಮಿ, 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 ನಾವಿಬ್ರು ಎಲ್ಲಾದ್ರೂ ಓಡೋಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ ನನ್ ಕತ್ನಲ್ಲಿ ತಾಳಿ ಬೀಳ್ಬಹುದು, ಆದ್ರೆ ನಮ್ಮನ್ನ ಹೆತ್ತವರು ಈ ಊರ್ನಲ್ಲಿ ತಲೆ ಎತ್ತಿ ನಡೆಯೋ ಹಾಗಿಲ್ಲ. ನಾವು ಬಾಳ್ಬೇಕು ಅಂತ ನಮ್ಮನ್ನ ಬೆಳೆಸ್ತವ್ರ ಬಾಳ್ನ ಹಾಳು ಮಾಡಬಾರ್ದು. ಈಗ ತಕ್ಷಣ 25,000 ರೂಪಾಯಿ ನಿಮ್ ಕೈಲಿ ಕೊಡಕ್ ಆಗಲ್ಲ ಅನ್ನೋದು ನನಗ್ ಗೊತ್ತು. ಅದಕ್ಕೆ ಒಂದ್ ತಿಂಗಳ ಟೈಮ್ ಕೊಟ್ಟಿದ್ದೀನಿ. ಅಷ್ಟೊಳಗಾಗಿ ನೀವ್ ಹಣ ತಂದು ಕೊಟ್ರೆ ಸರಿ, ಇಲ್ದೆ ಹೋದ್ರೆ ಏನು ಪ್ರಯೋಜನವಾಗಲ್ಲ. ಆಮೇಲೆ ಸುಮ್ಮನೆ ನನ್ ಮೇಲೆ ಅಪವಾದ ಹೊರಿಸ್ಬೇಡಿ ಮೇಷ್ಟ್ರೆ. ಇದ್ರ ಭಾರ ಏನಿದೆ ಅಂತ? ಕೃಷ್ಣ ಪರಮಾತ್ಮನ ಹುಡುಕೊಂಡು ಕುಚೇಲ ಹೋದಾಗ್ಲೇ ಕೃಷ್ಣ ಅವನಿಗೆ ಸಹಾಯ ಮಾಡಿತ್ತು. ನಮ್ ಕಷ್ಟ ಅವ್ರಿಗೆ ಹೇಗ್ ಗೊತ್ತಾಗ್ಬೇಕು? ನಾವ್ ಹೇಳಿದ್ರೆ ತಾನೇ ಗೊತ್ತಾಗೋದು. ಮಗು ಹತ್ರನೇ ತಾಯಿ ಮಗು ಹಾಲು ಕೊಡೋದು. ನಾನೇನ್ ಬರ್ಲಾ ಸೀತ? ಬರ್ತೀನಿ. ಒಳ್ಳೇದ. ಕರ್ದಿಯಾ? ಇಲ್ಲ, ಹೋಗ್ ಬನ್ನಿ. ಬರ್ತೀನಿ. ವಿ ಕೆ ವೆಂಕಟೇಶ್, MAIPS, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್.
ಲೆಕ್ಕ ತುಂಬಾ ಕಷ್ಟಾಗಿ ಹೇಗೆ ಮಾಡದ್ದು? ನಿನ್ ಬದುಕ್ತಾ ಗೊತ್ತಿಲ್ಲ. ಗೊತ್ತಾಗ್ಲಿಲ್ವ ಮಗು? ಈ 96 18 ಗುಣಿಸೋದು, ಬಂದಿದ್ರೆ ಪಕ್ಕದಲ್ಲಿ 0 ಇಡೋದು, ಆವಾಗ 96 ಗುಣಿಸ್ದಾಗುತ್ತೆ. ಸುಮತಿ, ಯಾರು ಮಾದು? ನಿಮ್ಮ ಮೇಸ್ಟ್ರಾ? ಸರ್, ನೀವು ಕಾಕೋಳ ಪ್ರೈಮರಿ ಸ್ಕೂಲ್ ಮೇಸ್ಟರ್ ಅಲ್ವಾ? ಹೌದು ಸರ್. ನಮಸ್ಕಾರ. ನಮಸ್ಕಾರ. ಸಾರನ್ಬೇಡಿ ಗುರುಗಳೇ, ನಾನು ವೆಂಕಟೇಶ್ ಅಂತ, ನಿಮ್ ಶಿಷ್ಯ. ವೆಂಕಟೇಶ್, ನಾನು ನಿನ್ ನೋಡ್ಬೇಕು ಅಂತಾನೆ ಬಂದೆ. ತುಂಬಾ ಸಂತೋಷ. ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಪದ್ಮಾ, ಇವಳೆ ನನ್ನ ಹೆಂಡತಿ, ಹೆಸರು ಪದ್ಮಾವತಿ. ಇವಳೇ ಗೊತ್ತಾ ಪದ್ಮಾ? ಚಿಕ್ಕ ವಯಸ್ಸಲ್ಲಿ ಮೊದ್ಲು ನನ್ನ ಕೈ ಹಿಡಿದು ಈ ಕಲಿಸ್ಕೊಟ್ಟ ಪುಣ್ಯಾತ್ಮರು. ನಮಸ್ಕಾರ. ನಮಸ್ಕಾರ ತಾಯಿ. ಇವರು ಅವಾಗವಾಗ ನಮ್ ಗುರುಗಳು ಕಲ್ಸ್ಕೊಟ್ಟ ವಿದ್ಯೆಯಿಂದ ಇವತ್ ನಾನು ಒಳ್ಳೆ ಕೆಲಸದಲ್ಲಿ ಇದ್ದೀನಿ ಅಂತ ನಿಮ್ ವಿಷಯ ಹೇಳ್ತಿರ್ತಾರೆ. ಹೇಳ್ಕೊಟ್ರೆ ಮಾತ್ರ ಸಾಕೇನಮ್ಮ? ಅದನ್ನ ಮರಿದೆ, ಮನಸ್ಸಿನಲ್ಲಿಟ್ಕೊಂಡು ಮುಂದಕ್ಕೆ ಬರೋದು ಅವರವ್ರ ಶಕ್ತಿ, ಅವರಲ್ಲಿರೋ ಗುರುಭಕ್ತಿ ತಾಯಿ. ಪದ್ಮಾ, ನಿಂತ ಇದೆಯಲ್ಲ ಕಾಫಿ. ಸರಿ ವೆಂಕಟೇಶ್, ಬಾಬಾ. ಇಲ್ಲ ಪರವಾಗಿಲ್ಲ, ಪರವಾಗಿಲ್ಲ, ಬಾರಯ್ಯ ಕೂತ್ಕೋ. ವೆಂಕಟೇಶ್, ನಿನ್ ನೋಡಿ ತುಂಬಾ ಸಂತೋಷ ಆಯ್ತಪ್ಪ. ನಾನ್ ಚಿಕ್ಕವನಾಗಿದ್ದಾಗ ಸ್ಕೂಲಲ್ಲಿ ಒಂದು ಘಟನೆ ನಡೀತು, ಜ್ಞಾಪಕ ಇದೆ ಗುರುಗಳೇ? ಈ ಪೆನ್ನೆ ನೀವು ಅವನನ್ನು ಕೊಟ್ಟಿದ್ದು. ಬಡಮೇಷ್ಟ್ರು ಕೊಟ್ಟಿ ಸಾಧಾರಣವಾದ ಪೆನ್ನ. ನೀನಿಷ್ಟು ದೊಡ್ಡ ಕೆಲಸದಲ್ಲಿದ್ರು ಕಳಿದೆ ಜೋಪಾನವಾಗಿಟ್ಕೊಂಡಿದ್ದೀಯಲ್ಲಪ್ಪ, ತಗೋ. ಇದನ್ನು ಕಳೆಯೋಕ್ಕಾಗತ್ತಾ ಗುರುಗಳೇ? ಕದಿಯೋದನ್ನ ಮರೆಸಿದಿ ಪೆನ್ನಲ್ಲೇ ನನ್ನ ಜೀವನವೆಲ್ಲ ಬರೆದು ಕಳಿತೀನಿ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಪ್ಪ, ನಿನ್ನ ಚೆನ್ನಾಗಿಟ್ಟಿರ್ಲಿ. ಗುರುಗಳೇ, ಊರಲ್ಲಿ ಅಮ್ಮ ಲಕ್ಷ್ಮಿ ಎಲ್ಲ ಚೆನ್ನಾಗಿದ್ದಾರಾ? ನೀನ್ ನೋಡಿದಾಗ ನಮ್ ಲಕ್ಷ್ಮಿ ಇಷ್ಟು ಪುಟ್ಟ ಮಗು ಅಲ್ವಾ, ಈಗ ಎಷ್ಟು ದೊಡ್ಡವಳಾಗಿದ್ದಾಳೆ ಗೊತ್ತೇನು? ಬಿಎ ಕೂಡ ಪಾಸ್ ಮಾಡಿದ್ದಾಳೆ. ಸರಿ, ನಿಂಗೂ ಒಬ್ಳೆ ಮಗಳು ತಾನೆ? ಒಬ್ಳು ಮಗಳು, ಒಬ್ಬ ಮಗ. ಏನೋ ಬರೋ ಸಂಬಳದಲ್ಲಿ ಸಂತೋಷವಾಗಿ ಸಂಸಾರ ನಡೆಸ್ತಾ ಬರ್ತಿದ್ದೆ. ಆದ್ರೆ ನನ್ನ ಬ್ಯಾಡ್ ಟೈಮ್ ಏನು, ನನ್ನ ಹೆಂಡತಿಗೆ ಸಡನ್ ಆಗಿ ಹೆಲ್ತ್ ಅಪ್ಸೆಟ್ ಆಗೋಯ್ತು. ನಿನ್ನ ಹೆಂಡತಿಗೆ ಹೆಲ್ತ್ ಅಪ್ಸೆಟ್ ಆಗೋಯ್ತಾ? ಡಾಕ್ಟರ್ ಏನ್ ಹೇಳಿದ್ರಪ್ಪ? ಡಾಕ್ಟರ್ ಡಿಸೀಸ್ ಏನು ಅಂತ ಹೇಳಿಲ್ಲ, ಮೇಜರ್ ಆಪರೇಷನ್ ಮಾಡ್ಬೇಕು ಅಂದ್ರು. ಅದಕ್ಕೆ ಖರ್ಚೆಲ್ಲ ಕಡಿಮೆ ಮಾಡಿ ಸೇವಿಂಗ್ಸ್ ಬ್ಯಾಂಕಲ್ಲಿ ದುಡ್ಡು ಕೂಡಿಸ್ತಾ ಇದ್ದೀನಿ. ಪದ್ಮಾ, ಮಕ್ಕಳಲ್ಲಿ ನಿಮ್ ಗುರುಗಳ ಹತ್ರ ಕತೆ ಕೇಳ್ತಿದ್ದಾರೆ. ಪದ್ಮಾ, ನಮ್ ಗುರುಗಳು ನಿನಗೊಬ್ಬಳೆ ಮಗ ತಾನೆ ಅಂತ ಕೇಳ್ತಿದ್ರಲ್ಲ, ಅದರ ಅರ್ಥ ಗೊತ್ತಾಯ್ತಾ? ಇಲ್ಲ, ಗೊತ್ತಾಗ್ಲಿಲ್ಲ. ನಾನೊಬ್ಬ ಬಡವ, ನನಗಿರೋ ಒಂದ್ ಹೆಣ್ಮಗು ಮದುವೆ ಮಾಡಕ್ಕಾಗದೆ ನಿನ್ನ ಹುಡ್ಕೊಂಡು ಬಂದಿದ್ದೀನಿ. ನಿನ್ನ ಜಾಸ್ತಿ ಹೆಣ್ಮಕ್ಳಾಗೋದ್ ಬೇಡ ಅಂತ ಕಷ್ಟ ಪಟ್ಕೊಂಡು ಹೇಳಿದ್ರು. ನಿಮ್ ಪೊಲೀಸ್ ಬುದ್ಧಿ ಕರೆಕ್ಟ್ ಆಗಿ ಕಂಡಿಡ್ಬಿಟ್ರಲ್ಲ. ಕಂಡಿಡ್ದೇನ್ ಪ್ರಯೋಜನ? ಕೈ ತುಂಬಾ ಹಣ ಕೊಟ್ಟು ಕಳಿಸ್ಬೇಕು ಅಂತ ಆಸೆ ಏನೂ ಇದೆ, ಆದ್ರೆ ಆ ದೇವ್ರು ನಮ್ಗೆ ಅಳತಾನೆ ಕೊಟ್ಟಿದ್ದಾನೆ. ನೀವು ಸ್ಕೂಲ್ನಲ್ಲಿ ನಮ್ಮ ಅಪ್ಪನ್ಗೆ ಏನ್ ಪಾಠ ಹೇಳ್ಕೊಡ್ತಿದ್ರಿ? ತಾಯಿ ತಂದೆ ಗುರುವೇ ದೈವ ಅಂತ ಹಾಡು ಹೇಳ್ಕೊಡ್ತಿದ್ರು. ಹಾಡೇಳಿ ಹೇಳ್ತೀನಿರಪ್ಪ, ಹೇಳ್ತೀನಿ. ತಾಯಿ ತಂದೆ ಗುರುವೆ ದೈವ ನಮ್ಮ ಬಾಳಲಿ, ಅವರ ಸೇವೆಯಲ್ಲಿ ಆನಂದ ಕಾಣಲಿ, ಗುರುವು ತಂದ ಪಾಠ ಹೊಸದಾರಿಯಾಗಲಿ. ತಾಯಿ ತಂದೆ ಗುರುವೆ ದೈವ ನಮ್ಮ ಬಾಳಲಿ, ನಮ್ಮ ಬಾಳಲಿ, ನಮ್ಮ ಬಾಳಲಿ. ತಗೊಳ್ಳಿ ಗುರುಗಳೇ. ಇದೆಲ್ಲ ಯಾಕಪ್ಪ? ನಿಮಗೆ ಗೊತ್ತಿಲ್ಲದಿರೋದು ಏನಿಲ್ಲ ಗುರುಗಳೇ.
ಇರೋರು ದೇವಸ್ಥಾನದಲ್ಲಿ ಕುಂಭಾಭಿಷೇಕ ಮಾಡಿಸ್ತಾರೆ, ಇಲ್ಲದೆ ಇರೋರು ಬರೀ ಅರ್ಚನೆ ಮಾಡಿಸ್ತಾರೆ. ಆದರೆ ಆ ದೇವರಿಗೆಲ್ಲ ಒಂದೇ. ಇದು ನನ್ನ ಕೈಯಲ್ಲಾಗೋ ಅರ್ಚನೆ ಗುರುಗಳೇ. ಲಕ್ಷ್ಮೀ ಮದುವೆಗೆ ಮಾಂಗಲ್ಯ ಮಾಡ್ಸೋಕ್ಕಾಗೋ ಕ್ಷಣ ಇದರಲ್ಲಿ ತಗೊಳ್ಳಿ. ವೆಂಕಟೇಶ, ನಾನು ನಮ್ಮ ಲಕ್ಷ್ಮಿ ಬಗ್ಗೆ ನಿನ್ನ ಹತ್ರ ಏನು ಹೇಳಿಲ್ವಲ್ಲಪ್ಪ. ತಾನಾಗಿ ಬೆಳೆಯೋ ಆಲದ ಮರ ಬೇರೆಯವ್ರು ನೆರಳು ಕೊಡುತ್ತೆ ಹೊರತು ತನಗೋಸ್ಕರ ಯಾರನ್ನೂ ಏನೂ ಕೇಳಲ್ಲ ಅಂತಹದ್ದು ನೀರು ಹಾಕಿ ಅಂತ ಕೇಳುತ್ತಾ ಗುರುಗಳೇ. ಲಕ್ಷ್ಮಿ ಮದುವೆ ಆಗೋದ್ರೊಳಗೆ ಪದ್ಮಗೆ ಆಪರೇಷನ್ ಆಗಿರುತ್ತೆ. ಮಿಕ್ಕಿದ ಹಣ ತಗೊಂಡು ನಿಮ್ಮ ಮಗಳ ಮದುವೆಗೆ ಖಂಡಿತ ಬರ್ತೀವಿ. ಹೆತ್ತ ಮಗ ಆಗಿದ್ದಿದ್ರೆ ನಮ್ಮಪ್ಪ ಎಷ್ಟು ಆಸ್ತಿ ಇಟ್ಟಿದ್ದ ಅಂತ ಈ ಬಡಮೇಷ್ಟ್ರನ ಮಗ ಕೇಳ್ತಿದ್ದ. ಎಷ್ಟೇ ಆಗಲಿ ನೀನು ನನ್ನ ಹತ್ರ ಓದಿ ದುಡುಗ ಅಲ್ಲಿನಪ್ಪ, ಗುರು ಭಕ್ತಿ ನಿನಗೆ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಚೆನ್ನಾಗಿಟ್ಟಿರಲಿ. ಬರ್ತೀನಪ್ಪ, ಬರ್ತೀನಮ್ಮ, ಬರ್ತೀನಿ. ಹನುಮಂತು ನಿಂತ್ಕೋ, ತಗೋಕಾಗ್ದ ನನಗ. ಒಂದೇನಾ? ಹತ್ತು ಬರುತ್ತೆ, ಒಂದ್ ನಿನಗೆ, ಒಂದ್ ಮೇಷ ಮಗಳು ಲಕ್ಷ್ಮಿಗೆ, ಅದನ್ನ ಮನೇಲೆ ಕೊಡ್ತೀನಿ. ಸರಿ ಹೋಗು. ಪ್ರೀತಿಯ ಹನುಮಂತನಿಗೆ, ನಾನು ಇಲ್ಲಿ ಬಂದ ನಂತರ ಕಮಿಷನರ್ ಆಫ್ ಪೊಲೀಸ್ ಆಗಿರುವ ವೆಂಕಟೇಶ್ನನ್ನು ನೋಡಿದೆ. ಈ ಬಡಮೇಷ್ಟ್ರಿಗೆ ಅವನು ಕೊಟ್ಟ ಗೌರವ ಮರ್ಯಾದೆ ಎಲ್ಲ ಯಾವತ್ತೂ ಮರೆಯೋದಕ್ಕೆ ಆಗೋದಿಲ್ಲ. ಇನ್ನು 20 ದಿನ ಬಾಕಿ, ನಾನು ಸಮುದ್ರ ದಾಟಬೇಕು. ದಡದಲ್ಲಿ ನಿಂತಿದ್ದೇನೆ, ಲಕ್ಷ್ಮಿಗೆ ಬರೆದ ಕಾಗದದಲ್ಲಿ ಹಣ ಸಿಕ್ಕಿತು ಎಂದು ಸುಳ್ಳು ಬರೆದಿದ್ದೇನೆ. ನಾನು ಬರೆದಿರುವ ಸತ್ಯವನ್ನು ಬಾಯಿ ಬಿಡಬೇಡ, ನನ್ನ ಮಾನವನ್ನು ಕಾಪಾಡು. ನಿನ್ನ ಪ್ರೀತಿಯ ಗುರು ರಾಮಚಂದ್ರ. ಲೇ ಹನುಮಂತ, ಏನ್ ನಿಮ್ ಗುರುಗಳು ಬರೆದಿರೋ ಕಾಗದು? ಅವ್ರು ಬಿಟ್ರೆ ನನಗೆ ಬೇರೆ ಯಾರು ಬರೆಯೋರಿದ್ದಾರೆ? ಏನಂತದ ಕಾಗದ? ತಕ್ಷಣ ಉತ್ತರ ಬರೀನತ್ತೆ. ಇನ್ನು ಉಳಿದಿರೋದೇ 20 ದಿವಸ, ಅಷ್ಟೊಳಗೆ 25,000 ರೂಪಾಯಿ ಸಿಗುತ್ತಂತೋ. ಪಟೇಲ್ರೇ, ನಿಮ್ ಮಗ ಸೌಖ್ಯವಾಗಿದ್ದಾನಾ? ನಾನು ಹಣದ ವಿಷಯ ವಿಚಾರಿಸಿದ್ರೆ ನೀ ಏನೋ ನನ್ನ ಮಗನ ಆರೋಗ್ಯ ವಿಚಾರಿಸ್ತಿದ್ಯಾ? ಹಣಕ್ಕೋಸ್ಕರ ತಾನೇ ನಿಮ್ ಮಗನ ಹೆತ್ತಿರೋದು. ಏನಂದ್ಯೋ? ಮತ್ತೆ ನೀವ್ ಕೇಳೋದು ಹಣ ಸಿಕ್ತಾ ಅಂತ? ಅವ್ರ ಅದನ್ನ ತರಕ್ತಾನೆ ಹೋಗಿದ್ದಾರೆ, ತಂದೆ ತರ್ತಾರೆ, ಬರ್ತೀನಿ. ನನಗೆ ಅದ್ರ ಉತ್ತರ ಕೊಡ್ತೀಯಾ? ನೋಡ್ಕೊ. ₹25,000 ತಗೊಂಡು ಬೇಗ ಬಂದ್ಬಿಡ್ತೀನಿ ಅಂತ ಬರ್ದಿದಾರಮ್ಮ. ಇಷ್ಟು ದಿವಸ ಒಬ್ಬರ ಹತ್ರ ಕೈ ಚಾಚ್ತೇ ಬಾಳ್ದವ್ರು, ಈಗ ಎಲ್ರೂ ಅವ್ರ ಹತ್ರ ತಗೊಳ್ಳಿ 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 ಅಂತ ಹಣ ಕೊಡ್ತಿರ್ಬಹುದು. ಹೌದೌದು, ಎಲ್ರೂ ಕೊಡ್ತಿದ್ದಾರಂತೆ. ನಿನಗೇನಂತ ಬರ್ದಿದ್ದಾರೆ? ನನಗೂ ಅದನ್ನೇ ಬರ್ದಿದ್ದಾರೆ, ಮದ್ವೆಗೆ ಏನೇನ್ ಏರ್ಪಾಡಾಗಬೇಕು ಅದನ್ನೆಲ್ಲ ಈಗಲೇ ನೋಡು ಅಂತ ಬರ್ದಿದ್ದಾರೆ. ಹೌದಾ? ಅಮ್ಮ ನನ್ ದೇವಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಸರಿ ಅಮ್ಮ. ಈ ತರ ಹೋಗ್ತೀಯಾ? ಒಂದೊಳ್ಳೆ ಸೀರೆ ಉಟ್ಕೊಂಡೋಗಮ್ಮ. ಆಗ್ಲಮ್ಮ. 25,000 ರೂಪಾಯಿ ವರದಕ್ಷಿಣೆ ಕೊಡೋ ಮನೆ ಸಾಧಾರಣವಾದ ಮನೆನಾ? ಏನೋ ಹನುಮಂತ. ಹೌದೌದು, ಕರೆಕ್ಟ್ ಅಮ್ಮ. ಏನ್ ಕರೆಕ್ಟ್ ಅಂತ ಇಲ್ಲೇ ನಿಂತಿದ್ಯಾ? ಹೋಗ್ ಕೆಲ್ಸ ಗಮನಿಸು, ಹೋಗೋ ಸರ್ಕಾರನೇ ಕೆಲ್ಸ ಮಾಡು. ನೀನ್ಬಿಟ್ಟ ಅಮ್ಮ, ನಾನ್ ಹೋಗ್ಬಿಟ್ ಬರ್ಲ? ಸರಿ ಅಮ್ಮ. ಏನಮ್ಮ ಹೂನ್ ಬಿಟ್ಟಿ ತಗೊಂಡಗೆ? ಮತ್ತೆ ಯಾಕೆ ಒಳಗಡೆ ಹೋಗ್ತಾ ಇದ್ದಾಳೆ? ಕಾಗದ ಯಾಕೆ ತಗೊಂಡೆ? ದೇವಸ್ಥಾನಕ್ಕ ಅಂತ ಮಾಡಕ್ ತಗೊಂಡು. ಋತುಗಾನವು
ಬಾಳು ಸಂಗೀತವು ಸಂಗೀತವು ವನ್ನು ಕೋರಿ ಬಿಗುಮಾನ ತೂರಿ ಸಾಗೋಣ ನಾವು ಬದುಕೆಂಬ ದಾರಿ ಅನುರಾಗ ತೋರಿ ಸುಧೆಯನ್ನು ಹೀರಿ ಎಂದೆಂದು ನಡೆವ ಜೊತೆಯಲ್ಲಿ ಸೇರಿ ಫಲಿಸಿರುವ ಫಲವೊಂದೇ ಬಳಿಯಿರುವ ಸಿರಿಯಂದೇ ಬದುಕಿಗೆ ನೆಲೆಯಾದೆ ಗೆಳೆಯ ನಿನ್ನ ನಾನು ನೊಂದಿದೆ ನನಗೂ ನಿನಗೂ ನಂಟನು ತಂದಿದೆ ಸಂದೇಶವು ಒಲವು ಚೆಲುವು ಸೇರಿದ ಬಾಳು ಸಂಗೀತವು ಸಂಗೀತವು ಸಗ ಗ ಮ ಮ ಪ ನಿ ಪ ಮ ಗ ಸಗ ಗ ಮ ಮ ಪ ಪ ನಿ ಸಾ ನಿ ಪ ಮ ಪ ನಿ ನಿ ಸಾ ಸಾ ನಿ ಪ ಮ ಪ ನೀನು ಬದುಕಾಯ್ತು ಜೇನು ಇನ್ನೆಂದು ನಿನ್ನ ಬಿಡಲಾರೆ ನಾನು ಜೊತೆಯಿರುವೆ ನಲಿವಿನಲಿ ಜೊತೆಯಿರುವೆ ನೋವಿನಲಿ ಜನ್ಮಕ್ಕೂ ಜನ್ಮಕ್ಕೂ ನಾ ಬರುವೆ ಇಂದು ನಿನ್ನ ಜೊತೆಗೆ ಬಾಳುವೆ ನನಗೂ ನಿನಗೂ ನಂಟನ್ನು ತಂದಿದೆ ಸಂದೇಶವು ಚೆಲುವು ಸೇರಿದ ಬಾಳು ಸಂಗೀತವು ಸಂಗೀತವು ಪ್ರಣಯದ ಪ್ರತಿದಿನ ಶುಭಯಾನ ಮಿಲನದ ಪ್ರತಿ ಕ್ಷಣ ಋತುಗಾನವು ಋತುಗಾನವು ಸಗ ಗ ಮ ಪ ನಿ ಪ ಮ ಗ ಸಗ ಗ ಮ ಪ ನಿ ಲಾ 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 ಲಾ